ಮಗನ ಯಾವ್ದನ ಬಸರಿ ಮುಂದೆ ಕೂಗ್ಬಿಡಿದ್ರೆ ಹೆರಿಗೆ ಆಗ್ಬಿಡ್ತಾ ಇತ್ತಲ್ಲೋ. ಏನ್ ಮಾಡೋದು ಗುರು, ಮಿಲ್ಟ್ರಿಯಿಂದ ಓಡಿಸ್ಬಿಟ್ರು, ಅದೇ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ. ಇವತ್ ಸೋಮವಾರ, 7:30 ರಾಹುಕಾಲ. ರಾಹುಕಾಲದಲ್ಲಿ ನಮ್ಗೆ ಬೆತ್ತಲೆ ಒಂದ್ ಟೌಲ್ ಸುತ್ತಕೊಂಡ ಮಲ್ಕೊಳ್ಳೋ ಅಂದ್ರೆ ಎಲ್ಲದಕ್ಕೂ ಫ್ರೀ ಇರ್ಬೇಕು, ಫ್ರೀಡಂ ಫ್ರೀಡಂ ಅಂತಾನೆ. ದಿನಾ ಈ ಒಂದು ನಿಜ ರೂಪದ ವಿಶ್ವರೂಪ ದರ್ಶನ. ಹಾಯ್, ಟಿಫನ್ ಆಯ್ತಾ? ಏನಾಯ್ತು? ಹಾಲು ನೋಡ್ಬಿಟ್ರು ಕಣ. ಅಯ್ಯೋ ಲೇ ಮಗ, ನೀನೀಗ ಮಾಡಿ ಮಾಡಿ ಆ ಪೇಪರ್ ಅವ್ನು ಪೇಪರ್ ಹಾಕೋದ್ ಬಿಟ್ಬಿಟ್ಟ, ಆ ಕೇಬಲ್ ಅವ್ನು ಕೇಬಲ್ ಕನೆಕ್ಷನ್ ಕಿತ್ತಾಕ್ಬಿಟ್ಟ. ನೀನ್ ಹೀಗೆ ಓಡಾಡ್ಕೊಂಡಿದ್ರೆ ಕಚ್ಬೇಡ, ದಯವಿಟ್ಟು ಆ ಹುಡುಗಿದ್ರು ಹೋಗಿ ಹೇಳು ಈ ವಿಷಯನ ಹೊರಗಡೆ ಯಾರಿಗೂ ಹೇಳ್ಬಾರ್ದು ಅಂತ. ನಾನ್ ಇರ್ಬೇಕಾ? ನೀನ್ ಯಾಕೆ ಯೋಚನೆ ಮಾಡ್ತೀಯ ಮಗ? ಅವ್ಳು ಓಪನ್ ಆಗಿರೋ ಬಾಯ್ ಹಂಗೆ ಕ್ಲೋಸ್ ಮಾಡಿ ಬೀಗ ಹಾಕೊಂಡ್ ಬಂದ್ಬಿಡ್ತೀನಿ. ಆಕಿನ ನಂಗೆ ತಗೊಂಡ್ ಓಕೆ. ಏ ತಗೊಂಡ್ರ ಮನೇಲಿ ಸಿಕ್ಕಾಪಟ್ಟೆ ಹೆಣ್ಗಳಿದಾವೆ, ಒಳಗಡೆ ಹೋಗ್ಬಿಡುತ್ತೆ, ಬಾಯ್ ಮುಚ್ಕೋ. ಏನು ಶಾಕ್ ಹೊಡೆದಂಗ್ ನಿಂತಿದ್ಯಾ? ಏನ್ ನೋಡ್ದೆ? ಇಲ್ಲಪ್ಪ, ನಾನು ಏನು ನೋಡ್ಲಿಲ್ಲ. ಏನು ನೋಡಿಲ್ಲ, ಮತ್ತೆ ಬಾಯ್ ಬಿಟ್ಕೊಂಡು ಕರ್ರ ಅಂತ ನಿಂತಿದ್ದೆ ನೋಡಿ. ಇಲ್ಲಿ ನೋಡಿದ್ನ ನನ್ ಯಾರಿಗೂ ಹೇಳಲ್ಲ. ಆತರ ಏನ ಮಾಡ್ಬಿಟ್ಯಾ? ಚಿನ್ನಿ ಬಹಳ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ನೀನ್ ಇಲ್ಲಿ ಏನ್ ನೋಡಿದ್ಯೋ, ಎಲ್ಲಾರ ಮನೆಗ್ ಹೋಗಿ ಬಾಗಿಲ್ ತಟ್ಟಿ ಮಲಗಿರೋನ್ನು ಎಬ್ಸಿ ವಿವರವಾಗಿಲ್ಲ ಹೇಳ್ಬೇಕು. ಇದನ್ನೇ ಹೇಳ್ಬೇಕು, 70mm ಫಿಲಂ ತರ ವರ್ಣಿಸಿ ಹೇಳ್ಬೇಕು. ಹಂಗಾದ್ರೆ ಹುಟ್ಟಿದ ಮಗನ ಬಿಡಲ್ಲ. ಹೋಗು ಹೇಳು. ಹುಟ್ಟುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಏಯ್, ಯಾವನ ಬಾಗಿಲು ಕಳ್ಚಿಟ್ಟಿದ್ದ? ನಾನು. ಈಗ ಬಾಗಿಲು ತೆಗೆದಿಟ್ಬಿಟ್ರೆ ನಾನು ಹೆಂಗ ಸ್ನಾನ ಮಾಡ್ಲಿ? ಹಂಗೆ ಮಾಡಿ ಗುರು, ನೋಡಕ್ಕೆ ಇನ್ನೇನ್ ಬಾಕಿದೆ ಗುರು? ಚಿಂದಿ, ದಿನ ರಾತ್ರಿ ಮಲಗುವಾಗ 3-piece ಸೂಟ್ ಹಾಕೊಂಡ್ ಮಲ್ಕೋತೀಯ ಅಂತೆ. ಯಾರ ಮಗ ಹೇಳಿದ್ದು? ನಿಮ್ಮ ಹೇಳೋದು. ಏ ನಿಮ್ಮ ಗುರು, ಎಲ್ಲರಿಗೂ